हेलो फ्रेंड्स, वेलकम बैक टू मई चानल। फ्रेंड्स, नानिवत्तु मसाला पड्डू यहाँ रीति तोर्सकोड़ता सो नोड़को बनी। अदक्कू मुंचे नन चानल गे इन्नू सब्सक्राइब आगिल्ल अंते प्लीज सब्सक्राइब आगि हागे पक्कदल्लिरुव बेल बटन प्रेस माडि। फ्रेंड्स, नानिवाग ओले मेले ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ। ಆ ಪಾತ್ರೆಗೆ 2-3 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ। ಹಾಗೆ ಎರ್ಚಿರುವಂತ ಈರುಳ್ಳಿ, ಅಜವಾಯಿನ, ಕರಿಬೇವು, ಕೊತ್ತಂಬರಿನ ನಾನು ಆಮೇಲೆ ಆಡ್ ಮಾಡ್ಕೊಂತೀನಿ। ಹಾಗೆ ಸ್ವಲ್ಪ ಕಡಲೆ ಬೇಳೆನ ನೆನೆಸಿಕೊಂಡು ಇಟ್ಕೊಂಡಿದ್ದೆ। ಈಗ ಕಾಯ್ದಿರೋ ಎಣ್ಣೆಗೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ। ಸಾಮಾನ್ಯವಾಗಿ ಪಡ್ಡಿನ ಇಟ್ಟು ದೋಸೆದ ಇಟ್ಟು ಯಾವ ರೀತಿ ರೆಡಿ ಮಾಡೋದಂತ ಗೊತ್ತೇ ಇರುತ್ತೆ। ಸೋ ನಾನು ಅದನ್ನ ತೋರಿಸ್ತಾ ಇಲ್ಲ। ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು। ಹಸಿಯಾದ ಈರುಳ್ಳಿ ಕೂಡ ಹಾಕೊಳ್ಳಬಹುದು, ಆದರೆ ಅಷ್ಟೊಂದು ಟೇಸ್ಟ್ ಬರಲ್ಲ। ಸೋ ಹಾಗಾಗಿ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವನ್ನ ಆಡ್ ಮಾಡಿದ್ದೀನಿ। ಹಾಗೆ ನೆನೆಸಿರೋ ಕಡಲೆ ಬೇಳೆನೂ ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ। ಕಡಲೆ ಬೇಳೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ। ಕಡಲೆ ಬೇಳೆ ಹಾಕಿ ಕೂಡ ಮತ್ತೆ ಕೈ ಆಡಿಸ್ಕೊಳ್ಳಬೇಕು। ಇವಾಗ ನೋಡಿ ಈ ತರ ನಿನ್ನೆ ಮಿಕ್ಸಿಗೆ ಈ ತರ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ। ಅದಕ್ಕೆ ಸ್ವಲ್ಪ ಸೋಡಾನ ಹಾಕೊಳ್ತಾ ಇದ್ದೀನಿ। ಅಡಿಗೆ ಸೋಡಾ ನಿಮಗೆ ಬೇಕಾದರೂ ಹಾಕೊಳ್ಳಬಹುದು, ಇಲ್ಲ ಸ್ಕಿಪ್ ಮಾಡಬಹುದು। ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ। ನಿಮಗೆ ಎಷ್ಟು ಬೇಕೋ ಹಿಟ್ಟು ಅಷ್ಟಕ್ಕೆ ಮಾತ್ರ ಉಪ್ಪು ಸೋಡಾನ ಹಾಕೊಳ್ಳಿ, ಇಲ್ಲ ಅಂದ್ರೆ ಹಿಟ್ಟು ಹುಳಿಯಾಗಿ ಬಿಡುತ್ತೆ। ಮಿಕ್ಕಿರೋ ಹಿಟ್ಟನ್ನು ನಾವು ಫ್ರಿಜ್ ಅಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ಳಬಹುದು। ಹಾಗೆ ಸ್ವಲ್ಪ ಅಜವಾಯಿನ ಹಾಕೊಂಡೆ। ಹಾಗೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಈ ಒಂದು ಮಸಾಲಾನ ಹಾಕೊಳ್ತಾ ಇದ್ದೀನಿ। ಮೇಲ್ಗಡೆ ಕೊತ್ತಂಬರಿನ ಹಾಕೋತಾ ಇದ್ದೀನಿ। ಕೊತ್ತಂಬರಿನ ಹಾಕಿ ಮತ್ತೆ ಒಂದ್ಸಲ ಕೈ ಆಡಿಸಿ ಸೈಡ್ ಬೈ ಸೈಡ್ ನಾನು ಪಡ್ಡಿನ ಅಂಚನ್ನ ಕೈಲಿಕ್ಕೆ ಇಟ್ಟಿದ್ದೆ। ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ। ಎಣ್ಣೆ ಹಾಕಿ ಸವರಿದ ಮೇಲೆ ಇವಾಗ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ। ಈ ತರ ಹಿಟ್ಟನ್ನು ಎಲ್ಲ ಮನೆಗಳಿಗೆ ಹಾಕಿ ಒಂದೆರಡು ನಿಮಿಷಗಳ ಕಾಲ ಮುಚ್ಚಿದ್ರೆ ಪಡ್ಡು ರೆಡಿ ಆಗುತ್ತೆ। ಮುಚ್ಚೋದ್ರಿಂದ ಬೇಗನೆ ಬಿಟ್ಕೊಳ್ಳುತ್ತೆ ಪಡ್ಡು। ಸೋ ಹಾಗಾಗಿ ಮೇಲ್ಗಡೆ ಮುಚ್ಚಬೇಕು। ಪಡ್ಡು ರೆಡಿ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು। ತುಂಬ ಅಂದರೆ ತುಂಬ ಚೆನ್ನಾಗೂ ಆಗುತ್ತೆ ಟೇಸ್ಟು, ನೀವು ಕೂಡ ಟ್ರೈ ಮಾಡಿ। ಹಾಗೆ ನಾನು ಚಟ್ನಿ ಸಾಂಬಾರು ಕೂಡ ಮಾಡಿದ್ದೆ, ಅದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ। ಸೊ ಫ್ರೆಂಡ್ಸ್, ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ ಯು ಫಾರ್ ದ ವಾಚಿಂಗ್।